नमस्ते शारदा सिंपल लाइफ के स्वागत वेलकम टू माय चैनल। नमस्ते एल्लरिगू एल्लरू हेगिदीरा फ्रेंड्स एल्लरू चेन्नागिदीरा अंदुकोंडिर्तीनि नानु सूपर आगिदीनि फ्रेंड्स। इदु बंदु बुधवार बुधवार नाइट रूटीन हेगिदे अंत तोरिस्ता इदीनि। इवत्तंत्रु तुंबाने केलस आयितु अन्नबहुदु नाइटली नोडि ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಕಾಮೆಂಟ್ಸ್ ಮಾಡಿ ಬನ್ನಿ ನನ್ನ ಬುಧವಾರ ನೈಟು ರೂಟೀನ್ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ಫ್ರೆಂಡ್ಸ್। ಇದು ಬೆಳಗ್ಗೆನೇ ಮಾಡಬೇಕಿತ್ತು ಬೆಳಗ್ಗೆ ನನಗಾಗಲಿಲ್ಲ ಸಂಜೆ ನೋಡಿ ಎರಡು ಡಬ್ಬಿಯಲ್ಲಿ ಕೆನೆಯನ್ನು ತೆಗೆದಿಟ್ಟಿದ್ದೆ ಇವಾಗ ಅದನ್ನು ಬೆಣ್ಣೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ ಮತ್ತು ಸಾಂಬಾರೇನಿರಲಿಲ್ಲ ಸ್ವಲ್ಪ ತರಕಾರಿ ಎಲ್ಲ ಮಿಕ್ಕಿತ್ತು ಸ್ವಲ್ಪ ಸ್ವಲ್ಪ ಅದೆಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡ್ತಾ ಇದ್ದೀನಿ ಬೇಳೆ ಮತ್ತು ತರಕಾರಿ ಹಾಕಿ ಈಗೆಲ್ಲ ತೊಳೆದು ನೀಟಾಗಿ ಈಗ ಬೇಯಿಸ್ಕೊಳ್ತೀನಿ। ಬೇಯಿಸುವಾಗ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಬೇಯಿಸೋಕ್ಕೆ ಇಡ್ತೀನಿ ಫ್ರೆಂಡ್ಸ್। ಈಗ ನಾನು ಇದು ಬೇಯೋದ್ರೊಳಗೆ ನಾನು ಸ್ವಲ್ಪ ಮಿಕ್ಸಿಗೆ ಹಾಕಿಬಿಡ್ತೀನಿ ಬೆಣ್ಣೆ ಕೆನೆಯನ್ನು ನಾನು ಮಿಕ್ಸಿಗೆ ಜಾಸ್ತಿ ಹಾಕೋದಿಲ್ಲ ಕಡುಗೋಲು ಇರುತ್ತೆ ಚಿಕ್ಕದು ಅದರಲ್ಲೇ ಕಡಿತೀನಿ। ಈ ಸರಿ ಮಿಕ್ಸಿಗೆ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಫ್ರೆಂಡ್ಸ್। ನಾನೀಗ ಎಣ್ಣೆಯ ಡಬ್ಬಿಯಲ್ಲಿ ಎಣ್ಣೆನೇ ಖಾಲಿ ಆಗಿತ್ತು ಮತ್ತು ಬಾಂಡ್ಲಿಯಲ್ಲಿ ನಿನ್ನೆ ಕರಿಗಡುಬು ಮಾಡೋ ತೋರಿಸಿದ್ನಲ್ಲ ಅದರಲ್ಲಿ ಸ್ವಲ್ಪ ಎಣ್ಣೆ ಮಿಕ್ಕಿತ್ತು ಆ ಎಣ್ಣೆನೇ ಹಾಕಿದೆ। ಈಗ ಒಂದು ಎರಡು ವಿಸಿಲ್ ಆದರೆ ಸಾಕು ಹಾಗೆ ಸ್ವಲ್ಪ ಸಾಂಬಾರಿಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಫ್ರೈ ಮಾಡಿ ಇಟ್ಕೊಳ್ತೀನಿ ಆರೋದ್ರೊಳಗೇ ವಿಸಿಲ್ಗೆ ಹೋಗುತ್ತೆ। ಫ್ರೆಂಡ್ಸ್ ಸುಮಾರು ಸಲ ನಾನು ಸಾಂಬಾರು ಮಾಡೋದನ್ನು ತೋರಿಸಿದ್ದೀನಿ ನಾನು ಏನು ಹೇಳೋದಿಲ್ಲ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಲ್ವಾ ಶೇರ್ ಮಾಡ್ಕೊಳ್ತಾ ಇದ್ದೀನಿ। ನಾನು ಯಾವಾಗಲೂ ಸ್ವಲ್ಪ ಫ್ರೈ ಮಾಡಿಕೊಂಡೆ ಮಸಾಲೆ ಹಾಕಿ ರುಬ್ಬಿನೇ ನಾನು ಸಾಂಬಾರು ಮಾಡೋದು ಕಾಯಿ ಎಲ್ಲ ಬೇಕು ಸಾಂಬಾರಿಗೆ ನನಗೆ ಎಲ್ಲ ಸಾಂಬಾರಿಗೂ ನಾನು ತೆಂಗಿನಕಾಯಿನ ಉಪಯೋಗಿಸ್ತೀನಿ ರಸಮ್ಮು ತಿಳಿ ಸಾರು ಒಂದು ಬಿಟ್ಟು ನಾನು ಎಲ್ಲ ಸಾಂಬಾರಿಗೂ ಕಾಯಿ ಬೇಕೇ ಬೇಕು ಮತ್ತು ಹಾಗೆ ರುಬ್ಬಿನೇ ಹಾಕೋದು ನಾನು ಯಾವಾಗಲೂ ನೋಡಿ ಸ್ವಲ್ಪ ಕಾಯಿ ಕೊತ್ತಂಬರಿ ಹುಳಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ಇದು ಸ್ವಲ್ಪ ಫ್ರೈ ಆದಮೇಲೆ ಪೌಡ್ರ್ ಅಂದರೆ ಖಾರದ ಪುಡಿ ಸಾಂಬಾರು ಪುಡಿ ಧನಿಯಾ ಪುಡಿ ಅರಶಿನ ಪುಡಿಯನ್ನು ಹಾಕ್ಕೊಳ್ತೀನಿ। ತುಂಬ ದಿನ ಆಯಿತು ಫ್ರೆಂಡ್ಸ್ ನಾನು ಈ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅದಿದು ಚಿಕ್ಕ ಚಿಕ್ಕ ವಿಡಿಯೋನ ಹಾಕಿದ್ದೆ ಯಾಕೋ ಬೇಜಾರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಬೇಜಾರಾಗಿಬಿಟ್ಟಿದೆ ವ್ಯೂಸು ಬರೋದಿಲ್ಲ ಅದೇನೋ ಇಂಟ್ರೆಸ್ಟ್ ಒಂದು ಎಲ್ಲರೂ ನೋಡ್ತಾ ಇದ್ದಾರೆ ನಾವು ವಿಡಿಯೋ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ ಯಾರು ವಿಡಿಯೋ ನೋಡೋದಿಲ್ಲ ಏನು ವ್ಯೂಸ್ ಇಲ್ಲ ಅಂದರೆ ನಮಗೂ ಬೇಜಾರು ವಿಡಿಯೋ ಮಾಡೋದಕ್ಕೂ ಅಪ್ಲೋಡ್ ಮಾಡೋದಕ್ಕೂ ಅಷ್ಟು ಬೇಜಾರು ಅನಿಸ್ಬಿಡುತ್ತೆ ಮತ್ತೇನು ಅನಿಸುತ್ತೆ ಬಿಡು ಯಾರಾದರೂ ನೋಡಲಿ ಬಿಡಲಿ ನಮ್ಮ ಕೆಲಸ ನಾವು ಮಾಡೋಣ ಅಂದ್ಕೊಂಡು ಮತ್ತೆ ನಾನು ಸ್ವಲ್ಪ ವಿಡಿಯೋ ಹಾಕೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್। ಮತ್ತು ಇವತ್ತು ಏನಪ್ಪ ವಿಶೇಷವಾಗಿ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಮೆಣಸಿನ್ಕಾಯಿ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮುಂದೆ ಇದೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್। ಈಗ ಬೇಳೆ ತರಕಾರಿ ಬೆಂದಾಯಿತು ನಾನು ಖಾರನೂ ರುಬ್ಬಿನೂ ಆಯಿತು ಫ್ರೆಂಡ್ಸ್। ನಮ್ಮದು ಇದು ಖಾರದ ಪುಡಿ ಸ್ವಲ್ಪ ಕಲರ್ ಜಾಸ್ತಿ ಇದೆ ಇದು ಮೆಣಸಿನ್ಕಾಯಿ ಕಲರ್ ಈಗ ಇರುತ್ತಲ್ವ ಅದೇ ಥರದ್ದಿದು ಸ್ವಲ್ಪ ಕಲರ್ ಜಾಸ್ತಿನೇ ಇದೆ ಖಾರ ಏನು ಇರೋದಿಲ್ಲ ಇದು ನಿಮಗೆ ನೋಡಿದ್ರೆ ಎಷ್ಟು ಖಾರ ಇದೆ ಅನ್ಕೋಬೋದು ನಾನು ಬೇಯಿಸುವಾಗ ಉಪ್ಪು ಹಾಕಿರಲಿಲ್ಲ ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಎಷ್ಟು ಬೇಕಷ್ಟನ್ನು ನೀರು ಹಾಕಿ ಕುದ್ದ ಮೇಲೆ ನಾನು ಒಗ್ಗರಣೆ ಹಾಕ್ತೀನಿ ನೋಡಿ ಹಾಗೆ ಸಾರು ಮಾಡ್ಕೊಳ್ತಾನೆ ಪಾತ್ರೆ ಎಲ್ಲ ಆಯಿತು ಇನ್ನೇನಿದ್ರೂ ಊಟ ಮಾಡಿ ಆದಮೇಲೆ ಊಟದ ಮಾಡಿದ್ದು ಮತ್ತು ಏನಾದರೂ ಮಿಕ್ಕಿದ್ರೆ ತೆಗೆದ್ರೆ ಪಾತ್ರೆ ತೊಳೆದಿರುತ್ತೆ ಇಲ್ಲೇ ಇಷ್ಟನ್ನು ತೊಳೆದು ಇಟ್ಕೋಬಿಟ್ಟೆ ನಾನೇ ಮಿಕ್ಸಿ ಜಾರು ಅವೆಲ್ಲ ಸಾರು ಕುದೀತಾ ಇದೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಸಿಂಪಲ್ಲಾಗಿ ಒಣ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ
ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಾಂದರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೂ ತುಂಬಾ ಚೆನ್ನಾಗಿರುತ್ತೆ. ಇಂಗನ್ನು ಹಾಕಿ ಇದೇ ಪಾತ್ರೆಗೆ ನಾನು ಸಾಂಬಾರನ್ನು ಹಾಕ್ಕೋತೀನಿ. ಕರಿಬೇವಿದ್ದರೆ ಕರಿಬೇವು ಹಾಕ್ಬೋದು, ನಾನು ಹಾಕಿಲ್ಲ. ನೋಡಿ ತರಕಾರಿ ಸಾಂಬಾರ್ ರೆಡಿ ಆಯಿತು ಫ್ರೆಂಡ್ಸ್. ಸಾಂಬಾರ್ ಊಟ ಮಾಡೋದು ನಾವು ಯಾವಾಗಪ್ಪ ಅಂದರೆ ನೈಟ್ ಅಷ್ಟೇ ಆಗುತ್ತೆ. ಬೆಳಗ್ಗೆ ತಿಂಡಿ ಮಧ್ಯಾಹ್ನಕ್ಕೆ ಕಟ್ಕೊಂಡು ಹೋಗಿಬಿಡ್ತಾರೆ, ಸಾಂಬಾರ್ ಕಡಿಮೆ ಯೂಸ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ಫ್ರೈ ಮಾಡೋಣ, ಯಾವ ರೀತಿ ಅಂತ ಹೇಳ್ತೀನಿ. ಮೊದಲಿಗೆ ನಾನು ಒಂದು ಚಾಕು ತೊಗೊಂಡು ಮಧ್ಯೆ ಸೀಳ್ಕೊಂಡಿದ್ದೀನಿ, ಅಂದರೆ ಈ ಥರ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಇಷ್ಟನೂ ಸಹ ನನಗೆ. ಇದು ಗುರೆಳ್ಳು ಪುಡಿ, ಬೆಲ್ಲ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿದರೆ ಇನ್ನೂ ರುಚಿಯಾಗಿರುತ್ತೆ. ನಾನು ಇದು ಖಾರ ಇಲ್ಲಲ್ವಾ, ಇಷ್ಟೇ ಇದ್ದರೆ ಸಾಕು ಅಂದು ಇಷ್ಟನೇ ನಾನು ಇದಕ್ಕೆ ಫಿಲ್ ಮಾಡ್ತಾಯಿದ್ದೀನಿ, ತುಂಬ್ತಾಯಿದ್ದೀನಿ. ಬೆಲ್ಲ ಮತ್ತು ಉಪ್ಪು, ಸ್ವಲ್ಪ ಗುರೆಳ್ಳು ಪುಡಿ. ಇಲ್ಲ ಬರೀ ಉಪ್ಪು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೂ ಚೆನ್ನಾಗೇ ಇರುತ್ತೆ. ಈಗ ನಾನು ಎಲ್ಲ ಮೆಣಸಿನಕಾಯಿಗೂ ತುಂಬಿಕೊಂಡೆ. ಇದನ್ನ ತುಂಬಿ ಆದಮೇಲೆ ಒಂದು ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ತವಾ. ತವಾಕಾದಮೇಲೆ ಈಗ ನಾನು ಮಸಾಲೆ ತುಂಬಿರುವಂಥ ಮೆಣಸಿನ್ಕಾಯಿನ ಎಲ್ಲ ಇಟ್ಕೊಂಡೆ. ಈಗ ಸ್ವಲ್ಪ ಇವು ಫ್ರೈ ಆಗಲಿ ಹಾಗೆ ಡ್ರೈ ಆಗಿ. ಇಷ್ಟಾದಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಫಸ್ಟು ಎಣ್ಣೆ ಹಾಕಿನೂ ಮಾಡ್ತಾರೆ, ಆದರೆ ಈಗ ಮೊದಲೇ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿದರೆ ಬೇಗನೆ ಫ್ರೈ ಆಗುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂತ. ಇಲ್ಲಿ ಹೋಟ್ಲು ಅಥವಾ ಔಟ್ಸೈಡ್ ನಾವು ಏನೇ ಒಂದು ಎಗ್ ರೈಸ್ ಈ ಥರ ತೊಗೊಂಡಾಗ ಈ ಥರ ಮಿರ್ಚಿ ಕೊಟ್ಟೇ ಕೊಡ್ತಾರೆ, ನಾವೇ ಮನೆಯಲ್ಲಿ ಮಾಡ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ ನಾನು ಬೆಣ್ಣೆ ತೆಗ್ದು ಆಯಿತು ಫ್ರೆಂಡ್ಸ್, ಅದನ್ನೇನು ನಿಮ್ಮ ಮನೆಗೆ ಶೇರ್ ಮಾಡಿಕೊಳ್ಳಿಲ್ಲ. ತುಂಬ ಲೇಟ್ ಆಯಿತು ನನಗೆ ಸಾಂಬಾರು ಅನ್ನ ಮೆಣಸಿನ್ಕಾಯಿ ಮಾಡೋದ್ರೊಳಗೇ, ಹಾಗೆ ಬೆಣ್ಣೆನೂ ಸಹ ತೆಗಿನಲ್ವಾ, ಟೈಮ್ ಆಗಿತ್ತು. ನೈಟ್ ಊಟಕ್ಕೆ ಅನ್ನ ಸಾಂಬಾರು ಮೆಣಸಿನ್ಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಮಕ್ಕಳಿಗೆ ನಿದ್ದೆ ಬಂದಿದೆ, ಅವ್ರಿಗೆ ಊಟಕ್ಕೆ ನೀಡಬೇಕಲ್ವ, ಮತ್ತು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.